ಸರ್ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ನೀವು ಅವರೆಲ್ಲ ಡಾನ್ಸ್ ಡಾನ್ಸ್ ಅಂತಿದ್ರು ಸರ್ ಡಾನ್ಸ್ ಅಲ್ಲ ಅಲ್ಲ ಸರ್ ನೀವು ಒಂದ್ಸಲಿ ಹಿಂಗ್ ಮೀಸೆ ತಿರುವೆ ಒಂದ್ಸಲಿ ಹಿಂಗೆ ರಟ್ಟೆ ತಟ್ಟಿದ್ರೆ ಬಹಳ ಖುಷಿ ಆಗ್ತಾರೆ ಸರ್ ನಮ್ಮ ಮಂದಿ ನಮ್ಮ ಡಾನ್ಸ್ ಹೀರೋ ಅಲ್ಲ ನನ್ನ ಆಕ್ಷನ್ ಹೀರೋ ಆ ಅದು ಸರ್ ಹೆಂಗೆ ಹೆಂಗೆ ಒಂದ್ಸಲಿ ಮೀಸೆ ತಿರುವಿಬಿಟ್ಟು ಹಂಗೆ ಒಂದ್ ರಟ್ಟೆ ತಟ್ಟಿ ಸರ್ ಅಲ್ಲ ಮೀಸೆ ತಿರುವ ಆಗಿದೆ ನಮ್ಮ ಮೀಸೆ ನಾವೇ ತಿರುಗಿಸ್ಕೊಂಡು ಗೌರವ ಆಗಿ ಹೀರೋ ಆಗಿದೀರ ಆ ಈಗ ಒಂದ್ ರಟ್ಟೆ ರಟ್ಟೆ ಹಂಗೆ ಅದು ಬರ್ಲಿ ಚಪ್ಪಾಳೆ ಅದನ್ನ ನೋಡಿ ದರ್ಶಕರು ಖುಷಿ ಪಟ್ಬಿಟ್ರು ಸರ್ ರಾಡೆಬೆನ್ನೂರಿಗೆ ಆತ್ಮೀಯವಾದ ಸ್ವಾಗತ ನಿಮಗಾಗಿ ಒಂದೇ ಉಸರಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಸರ್ ಇನ್ ಸ್ವಲ್ಪ ಹೊತ್ತಲ್ಲಿ ನಾನು ಸರ್ನ ಕರೀತೀನಿ ಸ್ಟೇಜ್ ಮೇಲೆ ಹಾಗೇನೇ ಬಿಸಿ ಪಾಟೀಲ್ ಸರ್ ಅವರ ಶ್ರೀಮತಿ ಅವರು ಆಗಮಿಸಿದ್ದಾರೆ ಮೇಡಂ ತಮಗೂ ಕೂಡ ಆತ್ಮೀಯವಾದ ಸ್ವಾಗತ ಹೌದು ಮನೆಯ ನಿರ್ಮಾಪಕರು ಅವರೇ ಗರಡಿ ಚಿತ್ರದ ನಿರ್ಮಾಪಕರು ಹೌದು ಅಲ್ವಾ ಸರ್ ಹೋಮ್ ಮಿನಿಸ್ಟರ್ ಮನೆಯ ಲಕ್ಷ್ಮಿ ಸರ್ ಇವತ್ತು ನೀವು ಕೂಡ ಉತ್ತರ ಕರ್ನಾಟಕದ ಹೆಮ್ಮೆ ನಮ್ಮದೇ ಮಣ್ಣಲ್ಲಿ ಗರಡಿ ಚಿತ್ರದ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಸರ್ ನನಗೆ ಬಹಳ ಹೆಮ್ಮೆ ಅಂತ ಹೇಳಿದರೆ ಒಬ್ಬ ಹಳ್ಳಿ ರೈತರ ಮಗನಾಗಿ ಇವತ್ತು ಪೊಲೀಸ್ ಅಧಿಕಾರಿಯಾಗಿ ಚಲನಚಿತ್ರ ನಟ ನಿರ್ಮಾಪಕ ನಿರ್ದೇಶಕನಾಗಿ ರಾಜಕಾರಣಿಯಾಗಿ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಇವತ್ತು ನಮ್ಮ ಡಿ ವಾಸ್ ಅವ್ರನ್ನ ರಾಣೆಬೆನ್ನೂರಿಗೆ ಕರೆತರುವಷ್ಟು ಶಕ್ತಿ ಆ ದೇವರು ಕೊಟ್ಟಿದ್ದಾರೆ ನಮಗೆ ಡಿ ವಾಸ್ ಹೆಗ್ಗೆ ಎಷ್ಟು ಎತ್ತರ ಆಗಿದ್ದಾರೆ ಎಷ್ಟು ಅಗಲಾಗಿದ್ದಾರೆ ಅವ್ರ ಹೃದಯ ಕೂಡ ಅಷ್ಟೇ ಅಗಲವಾಗಿದೆ ಅಷ್ಟೇ ವಿಶಾಲವಾಗಿದೆ ಅವ್ರಿಗೆ ನಾನು ಅನ್ನೋದಿಲ್ಲ ಎಲ್ಲ ನಮ್ಮವರು ನಮ್ಮವ್ರನ್ನ ಜೊತೆಗೆ ತಗೊಂಡು ಹೋಗಬೇಕು ಅನ್ನಂತ ಒಂದು ದೊಡ್ಡ ಗುಣವನ್ನು ಭಗವಂತ ಕೊಟ್ಟಿದ್ದಾನೆ ಅಂತ ಒಬ್ಬ ಡಿ ವಾಸ್ ನಮ್ಮ ಗರಡಿ ಚಿತ್ರಕ್ಕೆ ಪ್ರೋತ್ಸಾಹ ನೀಡಿ ಆಶೀರ್ವಾದ ಮಾಡಿ ಅವರು ಅವರ ದರ್ಶನವನ್ನು ನಮ್ಮ ಚಿತ್ರದಲ್ಲಿ ನೀಡಿ ಇವತ್ತು ನಮ್ಮ ಆಹ್ವಾನದ ಮೇರೆಗೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದಂಥ ರಾಣೆಬೆನ್ನೂರಿಗೆ ಇವತ್ತು ರಾಣೆಬೆನ್ನೂರು ನಮ್ಮ ಕಾರ್ಯಕ್ರಮ ಇರಲಿಲ್ಲ ನಾವು ಕಾರ್ಯಕ್ರಮ ಮಾಡಬೇಕಂದಿದ್ದು ದಾವಣಗೆರೆಯಲ್ಲಿ ಡಿ ಬಾಸ್ ಒಂದೇ ಹೇಳಿದರು ನಾ ದಾವಣಗೆರೆಯಲ್ಲಿ ಮಾಡಿದ್ದೇನೆ ನೀವು ರಾಣೆಬೆನ್ನೂರಲ್ಲಿ ಈ ಕಾರ್ಯಕ್ರಮ ಮಾಡಿ ಅಂತ ಎಷ್ಟು ಪ್ರೀತಿ ಇದೆಯಲ್ಲ ನಿಮ್ಮ ಮೇಲೆ ಸಂಗೊಳ್ಳಿ ರಾಯಣ್ಣನಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ವಿಶ್ವಾಸ ಇದೆ ಅಂಥ ಒಬ್ಬ ಸಂಗೊಳ್ಳಿ ರಾಯಣ್ಣ ಯಜಮಾನ ಒಡೆಯ ನಮ್ಮ ಗರಡಿಯ ಬೆನ್ನೆಲುಬು ನಮ್ಮ ಗರಡಿ ಚಿತ್ರದ ಬೆನ್ನೆಲುಬಾಗಿ ಇವತ್ತು ಅವರ ಲಕ್ಷಾಂತರ ಜನ ಅಭಿಮಾನಿಗಳಿಗೆ ದರ್ಶನವನ್ನು ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಿನ್ನೆ ರಾತ್ರಿ ಲೇಟ್ ನೈಟ್ ಅವರು ಗುಜರಾತಿಂದ ಬಂದು ಶೂಟಿಂಗ್ ಮುಗಿಸ್ಕೊಂಡು ಬಂದು ಇವತ್ತು ಆ ಕಷ್ಟದಲ್ಲಿ ಕೂಡ ಇವತ್ತು ಅವ್ರು ಬಂದಿದ್ದಾರೆ ಅಂದರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ನಮ್ಮ ಉತ್ತರ ಕರ್ನಾಟಕ ಜನರ ಪುಣ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ ಭಾಳ ಹೆಮ್ಮೆ ಆಗ್ತದೆ ಗರಡಿ ಚಿತ್ರ ಮತ್ತು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ರು ಯೋಗರಾಜ್ ಭಟ್ರು ಕೂಡ ಇಲ್ಲೇ ನಮ್ಮ ಪಕ್ಕದ ಊರಿನವ್ರು ತಿಳುವಳ್ಳಿಯವರು ನಾವು ಅವರು ಅಕ್ಕಪಕ್ಕ ಊರಿನವರು ಇವತ್ತು ನಾವಿಬ್ಬರೂ ಸೇರಿ ಈ ಗರಡಿ ಚಿತ್ರವನ್ನು ಉತ್ತರ ಕರ್ನಾಟಕದ ಮಣ್ಣಿನ ಸೊಗಸನ್ನು ಇಟ್ಕೊಂಡು ಈ ಚಿತ್ರವನ್ನು ಚಿತ್ರೀಕರಣ ಮಾಡಿದ್ದೇವೆ ಬಾದಾಮಿಯಲ್ಲಿ ಚಿತ್ರೀಕರಣ ಮಾಡಿದ್ದೀವಿ ಬೆಂಗಳೂರಲ್ಲಿ ಚಿತ್ರೀಕರಣ ಮಾಡಿದ್ದೀವಿ ಇವತ್ತು ವಿಶೇಷವಾಗಿ ಒಂದು ಕಡೆ ಹೇಳ್ತಾ ಇದ್ರು ಗರಡಿ ಚಿತ್ರ ಬರೀ ಉತ್ತರ ಕರ್ನಾಟಕದಲ್ಲ ಇವತ್ತು ಗರಡಿ ಅಂತ ಹೇಳಿದರೆ ಶ್ರೀಕೃಷ್ಣ ದೇವರಾಯನಿಂದ ಹಿಡಿದು ಸಂಗೊಳ್ಳಿ ರಾಯಣ್ಣನಿಂದ ಹಿಡಿದು ಇಮ್ಮಡಿ ಪುಲಿಕೇಶಿಯಿಂದ ಹಿಡಿದು ಎಲ್ಲರೂ ಕೂಡ ಕುಸ್ತಿಪಟುಗಳೇ ದೇವರಾಜ್ ಅರಸು ಅವರು ಕೂಡ ಒಬ್ಬ ಕುಸ್ತಿಪಟು ಆಗಿ ಸೇವೆಯನ್ನು ಸಲ್ಲಿಸಿದಂಥವರು ಈಗೂ ಕೂಡ ಮೈಸೂರಲ್ಲಿ ಕುಸ್ತಿ ಮೊನ್ನೆ ನಡೆದಿದೆ ಕುಸ್ತಿ ಅನ್ನೋದು ಹಿಂದಿನ ಒಂದು ಊರನ್ನು ಕಾಯುವಂಥ ಸೈನಿಕರು ಅಂತ ಹೇಳ್ತಾ ಇದ್ರು ಅಂಥ ಸೈನಿಕರಿಗೆ ಹೇಳಿ ಒಂದು ಕಡೆ ಹೇಳ್ತಾರೆ ಒಬ್ಬ ನಮ್ಮ ಭಟ್ರು ಹೇಳ್ತಾ ಇದ್ರು ಹಿಂದೆ ಗರಡಿ ಮಕ್ಕಳಿಗೆ ತಾಯಿಂದಿರು ಒಂದು ಮಲೆ ಹಾಲನ್ನು ತಮ್ಮ ಮಕ್ಕಳಿಗೆ ಕೊಟ್ಟರೆ ಇನ್ನೊಂದು ಮಲೆ ಹಾಲನ್ನು ಗರಡಿ ಪೈಲ್ವಾನ್ರಿಗೆ ಕೊಡ್ತಾ ಇದ್ರಂತೆ ಊರು ಕಾಯೋ ಮಕ್ಕಳು ಚೆನ್ನಾಗಿರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಅಂಥ ಗರಡಿ ಸಿನಿಮಾ ಮಾಡಿದ್ದೇವೆ ಇವತ್ತು ದೇಶೀಯ ಸೊಗಡಿನ ಮಣ್ಣನ್ನು ಅಳಿಸಿ ಹೋಗುವಂಥ ಗರಡಿ ಇವತ್ತು ಏನು ಜಿಮ್ ಆಗಿ ಪರಿವರ್ತನೆ ಆಗಿದ್ದಾವೆ ಮತ್ತೆ ಅವು ಗರಡಿಯಾಗಿ ಪರಿವರ್ತನೆ ಆಗ್ತವೆ ಅನ್ನೋಂಥ ಭರವಸೆ ಇದೆ ಒಂದು ಉತ್ತಮವಾದಂಥ ಚಿತ್ರವನ್ನು ನಮ್ಮ ನಿರ್ದೇಶಕರು ಮತ್ತು ವಿಶೇಷವಾಗಿ ನಮ್ಮ ಡಿ ಬಾಸ್ ಅವರು ಈ ಕಥೆಯಲ್ಲಿ ಸಂಪೂರ್ಣ ಇನ್ವಾಲ್ವ್ ಆಗಿ ಅವರು ಸಂಪೂರ್ಣ ಸಲಹೆಗಳನ್ನು ಕೊಟ್ಟು ಅವ್ರು ನೀಡಿದಂಥ ಚಿತ್ರ ಇವತ್ತು ನಮಗೆ ನವಂಬರ್ 10ಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಆಗ್ತಾ ಇದೆ ಇಂಥ ಒಂದು ಉತ್ತಮವಾದ ಚಿತ್ರವನ್ನು ನಮ್ಮ ಕೌರವ ಪ್ರೊಡಕ್ಷನಿಂದ ಮತ್ತೆ ನಾವು ಉತ್ತಮವಾದ ಚಿತ್ರವನ್ನು ಕೊಡ್ತಾ ಇದ್ದೀವಿ ಅಂತ ನಿಜ ಸರ್ ದರ್ಶನ್ ಸರ್ ಬಹುಶಃ
ಮಾತಿಗೆ ಇಲ್ಲ ಅನ್ಬೋದು, ಆದರೆ ಪ್ರೀತಿ ಅಭಿಮಾನಕ್ಕೆ ಅವ್ರು ಯಾವತ್ತೂ ಇಲ್ಲ ಅಂದಿದ್ದೇ ಇಲ್ಲ. ಆ ಪ್ರೀತಿ ಅಭಿಮಾನ ನಿಮ್ಮ ಮೇಲಿರುವಂತಹ ಗೌರವಕ್ಕಾಗಿ ಈ ಗೌರವನಿಗೋಸ್ಕರ ಇವತ್ತು ರಾಣೆಬೆನ್ನೂರಿಗೆ ಬಂದಿದ್ದಾರೆ. ಗೌರವ ಅಲ್ಲ ಪ್ರೀತಿ, ಪ್ರೀತಿ ಗೌರವ ಅಲ್ಲ, ಗೌರವ ಅಲ್ಲ, ನಾವೆಲ್ಲ ಸಹೋದರ ಇದ್ದಂಗೆ, ನಮ್ಮ ತಮ್ಮ ತಮ್ಮ ಅವರು. ಕರೆಕ್ಟ್ ಸರ್. ಈಗ ಹೋಮ್ ಮಿನಿಸ್ಟರ್ ಪಕ್ಕದಲ್ಲಿದ್ದಾರೆ, ಸೌಮ್ಯ ಫಿಲ್ಮ್ಸ್ ಬ್ಯಾನರ್ ಅಡಿ ಈ ಚಿತ್ರವನ್ನು ನಿಜವಾಗ್ಲೂ ಅದ್ಧೂರಿಯಾಗಿ ನಿರ್ಮಾಣ ಮಾಡಿದಂಥ ನಿರ್ಮಾಪಕಿ ಇದ್ದಾರೆ. ಆ ಮನೆಯ ಲಕ್ಷ್ಮೀಬಾಯಿಂದನೂ ಒಂದೆರಡು ಮಾತು, ಎರಡು ಮಾತು ಚಿತ್ರದ ಬಗ್ಗೆ. ಹಲೋ, ಗೌರವವಾಗಿ ಹೇಳಿ, ಮೈಕ್ ಕೊಟ್ಬಿಡಿ ಅಂತ. ನಾನು ಹೇಳಲ್ಲ ಸರ್, ಗಂಡ ಹೆಂಡತಿ ಮಧ್ಯದಲ್ಲಿ ನಾನು ಬರಲ್ಲ ಸರ್. ಹಲೋ ಎಲ್ಲ ರಾಣೆಬೆನ್ನೂರ ಇವರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಬಿ ಸಿ ಪಾಟೀಲ್ ಅವರು ಏನಕ್ಕೆ ನಿಂತರು, ನಾನು ಅವ್ರ ಜೊತೆಗೆ ಯಾವಾಗ್ಲೂ ಹೋಗ್ತಾಯಿದ್ದೆ. ನೌಕರಿ ರಾಜೀನಾಮೆ ಕೊಟ್ಟರು, ಅವ್ರ ಜೊತೆಗೆ ಇದ್ದೀನಿ. ಪಿಕ್ಚರ್ ಮಾಡುವಾಗಲೂ ಜೊತೆಗೆ ಇದ್ದೀನಿ, ಎಲ್ಲದೂ ಅವ್ರ ಜೊತೆಗೆ ಇದ್ದೀನಿ. ಫಿಲಮ್ ಮಾಡುವಾಗಲೂ ಅವ್ರ ಜೊತೆಗೆ ಇದ್ದೀನಿ. ಎಷ್ಟು ಫಿಲಮ್ ನಮ್ಮದು? 25 18ನೇ ಫಿಲಮ್ ಗರಡಿ ನಮ್ಮದು. ಅಷ್ಟುವರೆಗೂ ಸಹಿತ ನಾನು ಮನೆ ಪಿಲ್ಲರ್ ಆಗೋ ನಿಂತಿದ್ದೀನಿ, ಅವ್ರ ಬೆನ್ನೆಲುಬಾಗೋ ನಿಂತಿದ್ದೀನಿ ಅಂಥೇಳಿ ಎರಡು ಮಾತೇಳಿ ನಿಮ್ಮೆಲ್ಲ ಎಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳಲ್ಲಿ ಒಂದು ವಿನಂತಿ. ಬಾಸ್ ಕೂತ್ಕೊಂಡಿದ್ದಾರೆ, ಅವ್ರನ್ನ ಬೇಗ ಎಬ್ಬಿಸಿ ಕಳಿಸ್ಬೇಕು ಅನ್ನಂಗಿದ್ರೆ ಗಲಾಟೆ ಮಾಡಿ, ಶಾಂತವಾಗಿ ಕೂತ್ಕೊಳ್ಳಿ. ಅವ್ರು ಇಲ್ಲಿ ಇನ್ನೂ ಕೂತ್ಕೊತಾರೆ, ಹಾಡುಗಳು ನೋಡ್ತಾರೆ, ನಿಮ್ಮ ಜೊತೆಗಿದ್ದು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಇದು ನಮ್ಮ ಕಳಕಳಿಯ ಉತ್ತರ ಕರ್ನಾಟಕದ ರಾಣೆಬೆನ್ನೂರಿನ ವಿನಂತಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.